ನಾಳೆ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗುವುದು ಎಂದು ಸಂಸ್ಥೆ ಅಧ್ಯಕ್ಷ ಉಸ್ಮಾನ್ ಪಟೇಲ್ ತಿಳಿಸಿದರು. ಕೋಲ್ಹಾರ ಪಟ್ಟಣದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಐರನ್ ಫಿಸ್ಟ್ ಎಜುಕೇಶನ್ ಅಸೋಸಿಯೇಷನ್ ಅಧೀನದಲ್ಲಿ ಒಳಪಡುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಕಲಾಂ ಸಲಾಂ ಹಾಗೂ ಸ್ತ್ರೀ ಶಕ್ತಿ ಎಂಬ ಸಾರದ ಅಡಿಯಲ್ಲಿ ಆರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ದಿನಾಂಕ 28/2/2023 ಮಂಗಳವಾರದಂದು ಸಾಯಂಕಾಲ 5 ಗಂಟೆಗೆ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೊಲ್ಹಾರ ಪರಮ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಮಠ ಕೊಲ್ಹಾರ ಪರಮ ಪೂಜ್ಯ ಶ್ರೀ ಅಲ್ ಹಾಜ್ ಭಕ್ತಿಯಾರ್ ಖಾನ್ ಪಠಾಣ್ ಖಾನ್ ಗಾಯೆ ಗಫರಿಯಾ ಕೊಲ್ಹಾರ ಪರಮ ಪೂಜ್ಯ ರಾಜಯೋಗಿ ಭಾವನಾ ಬ್ರಹ್ಮಕುಮಾರಿ ಆಶ್ರಮ ಕೊಲ್ಹಾರ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಹಾಗೂ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ಹಾಗೂ ಶ್ರೀಮತಿ ಸಂಯುಕ್ತ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಯುವ ಕಾಂಗ್ರೆಸ್ ಬೆಂಗಳೂರು ಹಾಗೂ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ವಿಜಯಪುರ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಎಂದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಯಲ್ಲಮ್ಮ ದಡೆಸೂರ್ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಯಪುರ ಶ್ರೀಮತಿ ಎಫ್ಎಚ್ ಪಠಾಣ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕೊಲ್ಹಾರ ಸೇರಿದಂತೆ ಅಪ್ಸರಾ ಬೇಗಂ ಚಪ್ಪರ್ಬಂದ್ ಬೋರಮ್ಮ ಪತಂಗಿ ಫಾತಿಮಾ ಗಿರ್ಗಾವಿ ಅತಿಥಿಗಳಾಗಿ ಭಾಗವಹಿಸುವರು ಎಂದು ತಿಳಿಸಿದರು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆ ಕೊಲ್ಹಾರ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ 2022-23 ನಾಳೆ ಸರಿಯಾಗಿ 5 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ಕಲ್ಲಿನಾಥ ದೇವರು ಆಗಮಿಸಲಿದ್ದಾರೆ. ಸಾನ್ನಿಧ್ಯ ವಹಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಕೂಡ ಆಗಮಿಸಲಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಅಲಹಾಸ್ ಭಕ್ತಿಯಾರ್ ಖಾನ್ ಪಠಾಣ್ ಅವರು ಕೂಡ ಆಗಮಿಸಲಿದ್ದಾರೆ. ಪರಮ ಪೂಜ್ಯ ರಾಜಯೋಗಿ ಭಾವನಾ ಬ್ರಹ್ಮಕುಮಾರಿ ಆಶ್ರಮ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ. ಅಧ್ಯಕ್ಷತೆ ಹಾಗೂ ಇವರ ಜೊತೆಯಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ರು, ಮಾಜಿ ಸಚಿವರು, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಆದಂಥ ಎಸ್ ಆರ್ ಪಾಟೀಲ್ರು ಕೂಡ ಆಗಮಿಸಲಿದ್ದಾರೆ. ಶ್ರೀಮತಿ ಸಂಯುಕ್ತ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕೆಪಿಸಿಸಿ ಯುವ ಕಾಂಗ್ರೆಸ್ ಬೆಂಗಳೂರು ಹಾಗೂ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಬಿಜಾಪುರ ಇವರು ಕೂಡ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಯಲ್ಲಮ್ಮ ಪಡೇಸೂರ್ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಾಪುರ ಇವರು ಕೂಡ ಆಗಮಿಸಲಿದ್ದಾರೆ. ಶ್ರೀಮತಿ ಎಫ್ ಎಸ್ ಪಠಾಣ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ಶ್ರೀಮತಿ ಅಪ್ಸರಾ ಬೇಗಂ ಚಪ್ಪರ್ಬಂದ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ವಿಜಾಪುರ ಇವರು ಕೂಡ ಆಗಮಿಸಲಿದ್ದಾರೆ. ಇನ್ನೊಬ್ಬರ ಅತಿಥಿಯಾಗಿ ಶ್ರೀಮತಿ ಬೋರಮ್ಮ ಶ್ರೀ ಪತಂಗಿ ಶ್ರೀಸೇಲ್ ಪತಂಗಿ ಅಧ್ಯಕ್ಷರು ಕದಳಿ ವೇದಿಕೆಯ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ. ಶ್ರೀಮತಿ ಫಾತಿಮಾ ಪಿ ಗಿರ್ಗಾವಿ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ. ನಾಳಿನ ಕಾರ್ಯಕ್ರಮ ನಮ್ಮ ಶಾಲೆಯ ಸ್ತ್ರೀ ಶಕ್ತಿ ಎಂಬ ಸಾರದ ಅಡಿಯಲ್ಲಿ ಅಂದರೆ ಒಂದು ಹೆಣ್ಣು ಮಗಳು ಹುಟ್ಟಿದ ನಂತರ ಅದು ಒಂದು ಗಂಡು ಮಗುವಿನಕ್ಕಿಂತಲೂ ಹೆಚ್ಚಿನ ಶಕ್ತಿ ಆ ಹೆಣ್ಣು ಮಗಳಲ್ಲಿ ಇದೆ ಅನ್ನುವಂಥ ಕಾರ್ಯಕ್ರಮ ನಾಳೆ ನಮ್ಮ ಶಾಲೆಯಿಂದ ಮಕ್ಕಳನ್ನು ತಮ್ಮ ಮುಂದೆ ತೋರಿಸಲಿಕ್ಕೆ ಬರುತ್ತಾರೆ. ಅದೇ ಪ್ರಕಾರವಾಗಿ ಎಲ್ಲ ಮಕ್ಕಳ ಪಾಲಕರು ಕೂಡ ನಾಳೆ ಆಗಮಿಸಲಿದ್ದಾರೆ. ಅದರ ಜೊತೆಯಲ್ಲಿ ಗಣ್ಯಮಾನ್ಯ ವ್ಯಕ್ತಿಗಳು ಗಣ್ಯಮಾನ್ಯ ಹಿರಿಯರು ಕೂಡ ಆಗಮಿಸಲಿದ್ದಾರೆ ಮತ್ತು ತಾವು ಪತ್ರಿಕಾ ಮಾಧ್ಯಮದವರು ಕೂಡ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಬೇಕೆಂದು ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.
ನಾಳಿನ ಕಾರ್ಯಕ್ರಮ ಈ ಶಾಲೆ ಪ್ರಾರಂಭವಾಗಿ 5 ವರ್ಷ ಮುಕ್ತಾಯಗಿ 6ನೇ ವರ್ಷ ಆಯಿತು 6ನೇ ವರ್ಷದಲ್ಲಿ 2 ವರ್ಷ ಕೋವಿಡ್ ಇರುವುದರಿಂದ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗಿರಬಹುದು ಆದರೂ ಕೂಡ ಆನ್ಲೈನ್ ಮುಖಾಂತರ ಕೋಲಾರ ಪಟ್ಟಣದಲ್ಲಿ ಮಕ್ಕಳಿಗೆ ಸಹಾಯಕರ ಕೊಟ್ಟಂತ ಯಾವುದಾದರೂ ಶಾಲೆ ಇದ್ದರೆ ಅದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲೆ ಅಂತ ನಾವು ಎಂದು ಯಾವಾಗಲೂ ನೆನಪಿಸಿಕೊಳ್ಳುವಂತ ಒಂದು ಉದಾಹರಣೆ ಆಗಿದೆ ಅದರ ಜೊತೆಯಲ್ಲಿ ಶಾಲೆಗೆ ಬರುವಂತ ಪಾಲಕರು ಆಗಲಿ ಇವತ್ತು ಗಣ್ಯಮಾನ್ಯ ವ್ಯಕ್ತಿಗಳಾಗಲಿ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸಹಾಯಕರ ನಾವು ಕೊಡುತ್ತಾ ಬಂದಿರುತ್ತೇವೆ ನಮಗೂ ಕೂಡ ಅವರು ಸಹಾಯಕರ ಬಹಳ ಪ್ರಮಾಣದಲ್ಲಿ ಬಹಳಷ್ಟು ಕೊಟ್ಟಿರುತ್ತಾರೆ ಆದರೆ ಇವತ್ತು ಶಾಲೆಯಲ್ಲಿ ಸುಮಾರು 230 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಠ ಬೋಧನೆಯನ್ನು ಮಾಡಲಿಕ್ಕೆ ಎತ್ತಿದ್ದಾರೆ ಈ ಶಾಲೆಗೆ ಈ ಎತ್ತರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆಡಳಿತ ಮಂಡಳಿಕಿತ್ತು ಹೆಚ್ಚಿಗೆ ನಮ್ಮ ಪ್ರಿನ್ಸಿಪಾಲರಾದಂತ ಎಂಕಂಚಿ ಗುರುಗಳು ಅಂತ ನಾನು ಬಹಳ ಧೈರ್ಯದಿಂದ ಹೇಳಕ್ಕೆ ಬಯಸುತ್ತೇನೆ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ತಮಗೆ ಸವಿಸ್ತಾರವಾಗಿ ಕಾರ್ಯಕ್ರಮದ ರೂಪವನ್ನು ತೋರಿಸಿಕೊಟ್ಟಿರುತ್ತಾರೆ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ನಾಳೆ ಬರಲಿಕ್ಕೆ ಎಲ್ಲರ ಜೊತೆಯಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಗುತ್ತಿದ್ದು ಶಾಲೆ ತಮ್ಮೆಲ್ಲರ ಸಹಕಾರದಿಂದ ಬಹಳಷ್ಟು ಸುಂದರವಾಗಿ ನಡೆಯುತ್ತಿದೆ ಒಂದು ಶಾಲೆ ಅಂದ್ರೆ ಸಮಾಜ ಮತ್ತು ಶಾಲೆಯ ಸಹಭಾಗಿತ್ವ ಸಮಾಜ ಮತ್ತು ಶಾಲೆ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗ ನಿಮ್ಮ ಸಹಕಾರದಿಂದ ನಾವು ಬಹಳಷ್ಟು ಉತ್ತರೋತ್ತರವಾಗಿ ಬೆಳಿತಾ ಇದೀವಿ ಅದರ ಸಂತೋಷವನ್ನ ನಾವು ಕಲಾಂ ಸಲಾಂ ನಮ್ಮ ವಾರ್ಷಿಕೋತ್ಸವದ ಸಮಾರಂಭವನ್ನ ಕಲಾಂ ಸಲಾಂ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಒಂದು ವಿಶೇಷವಾಗಿ ಮಾಡ್ತಾ ಇದೀವಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ಏನು ಅಂತಂದ್ರೆ ಸ್ತ್ರೀ ಶಕ್ತಿ ಅಂತ ಹೇಳಿ ವಿಮೆನ್ ಪವರ್ ಎಲ್ಲಿ ಸ್ತ್ರೀ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನ ನಾವು 2 ತಾಸುಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಮಹಿಳೆಯ ಮಹತ್ವವನ್ನ ಮಹಿಳೆ ನಾನಾ ರೂಪಗಳಲ್ಲಿ ಹೇಗೆ ಮಾನವ ಜನಾಂಗವನ್ನ ದಾರಿಗೆ ತರ್ತಾಳೆ ಅನ್ನೋದನ್ನ ನೃತ್ಯಗಳ ಮೂಲಕ ಕಥೆಯ ಮೂಲಕ ನಾಟಕಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ ಅದನ್ನ ಬಂದು ನಮ್ಮ ಮಕ್ಕಳನ್ನ ಹಾರೈಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರಿಕೆ ಆಮೇಲೆ ನಮ್ಮ ವೇದಿಕೆಯ ಪ್ರೋಗ್ರಾಮ್ ಪ್ರಾಸ್ತಾವಿಕ ಪ್ರೋಗ್ರಾಮ್ ಕೂಡ ಏನಿರುತ್ತದೆ ಅಂತಂದ್ರೆ ಕಲ್ಲಿನಾಥ ದೇವರು ಹಾಗೆ ಕೈಲಾಸನಾಥ ಮಹಾಸ್ವಾಮಿಗಳು ಹಾಗೂ ಎಸ್ ಆರ್ ಪಾಟೀಲ್ ಅವರು ಇನ್ನು ಮುಂತಾದವರು ಭಕ್ತಿಯಾರ್ ಖಾನ್ ಅವರು ಹಾಗೂ ಕೆಲವೊಂದಿಷ್ಟು ಅತಿ ಕಡಿಮೆ ಜನ ಮುಖ್ಯ ಅತಿಥಿಗಳಿರುವುದರಿಂದ ತಾವು ಕೂಡ ಸರಿಯಾದ ಸಮಯಕ್ಕೆ ಆಗಮಿಸಿ ನಾವು 5 ಗಂಟೆ ಅಥವಾ 5:30 ಅನ್ನೋದ್ರೊಳಗೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಹರಿಸಿ ನಮ್ಮ ಮಕ್ಕಳನ್ನು ಆಶೀರ್ವದಿಸಿ ಇದೊಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಆನ್ಯುವಲ್ ಡೇ ಅಂತ ನಾನು ನೋಡಿರೋ ಪ್ರಕಾರ ಅಥವಾ ನಮ್ಮ ಒಂದು ಶಾಲೆಯ ಸಂಸ್ಕೃತಿ ಪ್ರಕಾರನೇ ಹೇಳಬೇಕು ಅನ್ನಂಗಿತ್ತಂತಂದ್ರೆ ಏನೇ ಮಾಡಿದ್ರು ವೇದಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ನಮ್ಮ ಒಂದು ಕಲಾಂ ಸಲಾಂ ಅನ್ನುವಂತಹ ವೇದಿಕೆಯಲ್ಲಿ ಮಹಿಳೆ ಹೇಗೆ ಎಲ್ಲ ರೀತಿಯ ಪಾತ್ರಗಳನ್ನು ವಹಿಸುವುದರ ಮೂಲಕ ಸಮಾಜದ ಬೆನ್ನೆಲುಬಾಗಿದ್ದಾಳೆ ಹಾಗೂ ಸಮಾಜವನ್ನು ನೈತಿಕತೆಯ ತಳಹದಿಯ ಮೇಲೆ ನಿರ್ಮಿಸಲಿಕ್ಕೆ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸ್ತಿದ್ದಾಳೆ ಅನ್ನೋದನ್ನ ಆ ಒಂದು ಕಲಾ ಸೌರಭವನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ ಇದಕ್ಕೆ ನಿಮ್ಮ ಆಶೀರ್ವಾದ ನಮ್ಗೆ ಅತ್ಯಂತ ಮುಖ್ಯ ಮತ್ತು ಅತ್ಯಂತ ದೊಡ್ಡದು ಅದು ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆಮೇಲೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉಸ್ಮಾನ್ ಪಟೇಲ್ ಅವರ ಸಹಕಾರದೊಂದಿಗೆ ಹಾಗೂ ಅವರ ಆಶೀರ್ವಾದದೊಂದಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಹಾಗೂ ಶಾಲೆಯ ಮುಂದಿನ ಯೋಜನೆಗಳನ್ನು ಕೂಡ ನಾನು ಶಾಲಾ ವಾರ್ಷಿಕೋತ್ಸವದಲ್ಲಿ ಪ್ರಕಟಿಸ್ತಿದ್ದೀನಿ ಹಾಗಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನು ಅಂತಂದ್ರೆ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಿಸಬೇಕು ಅಂತ ಕೇಳ್ಕೊತಿದ್ದೀನಿ ಕಲಾಂ ಸಲಾಂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ 2022-23 ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ಸ್ತ್ರೀ ಎಲ್ಲಿ ಮಹಿಳೆ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಧನ್ಯವಾದಗಳು
हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें, आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बना पर ही हल बताते हैं। ख्वाह वो मन पसंद शादी का मसला हो, शोहर का किसी गैर औरत के साथ चक्कर हो, या काले जादू के मामले से आप परेशान हैं, या शोहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हो, किसी शख्स से शादी की तलब रखते हो, शोहर और बीवी में अनबन होती हो, कारोबार का मसला हो, या वीजे का मसला हो, कोर्ट कचहरी का मसला हो, जमीनों का मसला हो, या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं, जिन चुड़ैल शैतान से छुटकारा पाए और दम्मा कामुनी ईसुब पेट दर्द लेडीज की हर प्रॉब्लम का इलाज, आपके हर समस्या का होगा समाधान, परेशानी कोई भी हो अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता, हजरत खान बाबा सैनिक स्कूल, फर्स्ट गेट बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841। निरंतर सुद्दि के सब्सक्राइब माडि FM News Kannada हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि। धन्यवादगळु।